ದರ್ಶನ್ಗಾಗಿ ಮನೆಯಿಂದ ಬಟ್ಟೆ ಹಾಗೂ ತಿಂಡಿಯನ್ನ ವಿಜಯಲಕ್ಷ್ಮಿಯವರು ತಂದಿದ್ದಾರೆ. ವಕೀಲರ ಜೊತೆಗೆ ದರ್ಶನ್ ಭೇಟಿಯಾಗಿ ಕಾನೂನಿನ ಹೋರಾಟ ಯಾವ ರೀತಿ ಇರಬೇಕು, ಇರುವಂತಹ ದಾರಿ ಯಾವುದು ಅಂತೆಲ್ಲ ಸುದೀರ್ಘವಾಗಿ ಮಾತನಾಡೋದಕ್ಕೆ ಅಲ್ಲದೆ ಇದ್ರು. ಕೊಂಚ ಟೈಮ್ ಏನು ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಅವಕಾಶ ಇದೆಯೋ ಅಷ್ಟು ಟೈಮ್ನಂತೂ ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಇನ್ಫ್ಯಾಕ್ಟ್ ಈಗಷ್ಟೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ಫ್ಯಾಮಿಲಿ ಅವರು ಬಂದಿದ್ದಾರೆ ಬಟ್ ಅವ್ರು ಬೇರೆ ಕಡೆ ಸ್ಟೇ ಆಗಿದ್ದಾರೆ ಸದ್ಯಕ್ಕೆ ದರ್ಶನ್ ನೋಡೋದಕ್ಕೆ ಅಂತ ಹೇಳಿ ವಿಜಯಲಕ್ಷ್ಮಿ ಹಾಗೂ ವಕೀಲರು ಬಂದಂತಹ ಸಂದರ್ಭದ ದೃಶ್ಯ ಇದು. ಬರೋ ಟೈಮ್ನಲ್ಲಿ ದರ್ಶನ್ಗೋಸ್ಕರ ಬಟ್ಟೆ ಮತ್ತು ಕೆಲ ತಿಂಡಿಗಳು ಯಾವುದು ಪರ್ಮಿಷನ್ ಇದೆಯೋ, ಪರ್ಮಿಸಬಲ್ ಇದೆಯೋ ಜೈಲಿನಲ್ಲಿ, ಸೊ ಅದನ್ನು ಮಾತ್ರ ಕೊಟ್ಟಿದ್ದಾರೆ, ಡೀಟೇಲ್ಸ್ ಕೊಡ್ತಾರೆ. ಅಮರೇಶ್ ಯಾವುದಕ್ಕೆಲ್ಲ ಪರ್ಮಿಷನ್ ಇದೆಯೋ ಅಂತಹ ವಸ್ತುಗಳಿಗೆ ಮಾತ್ರ ಸಾಮಾನ್ಯವಾಗಿ ವಿಚಾರಣೆ ದಿನ ಕೈದಿಗೆ ತಲುಪಿಸುವಂತಹ ಕೆಲಸ ಆಗುತ್ತೆ. ಇಲ್ಲಿ ಏನೇನನ್ನು ತೆಗೆದುಕೊಂಡು ಬಂದ್ರಂತೆ ಜೈಲಿನ ಮೂಲಗಳು ಹೇಳ್ತಾ ಇರೋದೇನು, ಜೊತೆಗೆ ಜೈಲ್ ಬೇಡ ಇನ್ನೊಂದು ಜೈಲಿಗೆ ಶಿಫ್ಟ್ ಮಾಡಿ ಅಂತ ಮನವಿಯನ್ನು ಸಲ್ಲಿಸ್ತೀವಿ, ಅರ್ಜಿಯನ್ನ ಹಾಕೊಳ್ತೀವಿ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೆವಲಪ್ಮೆಂಟ್ ಆಗಿದೆಯಾ? ಮಮತಾ, ಸದ್ಯಕ್ಕೆ ಈಗ ಅವ್ರ ಪತ್ನಿ ವಿಜಯಲಕ್ಷ್ಮಿ ಅವರು ಮನೆಯಿಂದ ಒಂದಿಷ್ಟು ಬಟ್ಟೆಗಳನ್ನು ತೆಗೆದುಕೊಂಡು ಬಂದಿದ್ದಾರೆ, ಮತ್ತೊಂದು ಕಡೆಗೆ ಒಂದಿಷ್ಟು ಡ್ರೈ ಫ್ರೂಟ್ಸ್ ಗಳನ್ನು ಕೂಡ ತೆಗೆದುಕೊಂಡು ಬಂದಿರುವಂತಹ ದೃಶ್ಯಾವಳಿಗಳು ಕೂಡ ಈಗ ಸಿಕ್ಕಿರುವಂತದ್ದು. ಅಂದ್ರೆ ಡ್ರೈ ಫ್ರೂಟ್ಸ್ ಗಳನ್ನ ತೆಗೆದುಕೊಂಡು ಬಂದ್ರೆ ಅದನ್ನು ಕೂಡ ಈಗ ಇಲ್ಲಿ ಇದ್ದಕ್ಕಂಥ ಜೈಲ್ ಸಿಬ್ಬಂದಿಗಳು ಚೆಕ್ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಅವಕಾಶ ಇದ್ರೆ ಯಾವ್ಯಾವ ವಸ್ತುಗಳಿಗೆ ಅವಕಾಶ ಇದೆ ಅವುಗಳನ್ನ ಮಾತ್ರ ಒಳಗಡೆ ಬಿಡ್ತಾರೆ. ಒಂದ್ ವೇಳೆ ಯಾವುದಕ್ಕೆ ಅವಕಾಶ ಇಲ್ವೋ ಅವುಗಳನ್ನ ಖಂಡಿತವಾಗೂ ಕೂಡ ಒಳಗಡೆ ಬಿಡೋದಿಲ್ಲ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಳಗಡೆ ವಿಜಯಲಕ್ಷ್ಮಿ ಅವರನ್ನ ಈಗಾಗಲೇ ಬಿಟ್ಟಿದ್ದಾರೆ. ತದನಂತರದಲ್ಲಿ ತಪಾಸಣೆ ಈ ಎಲ್ಲ ಭದ್ರತಾ ದೃಷ್ಟಿಯಿಂದ ತಪಾಸಣೆ ಮಾಡಿ ನಂತರದಲ್ಲಿ ಒಂದಿಷ್ಟು ಅಂದ್ರೆ ಯಾವ್ಯಾವ ಎಲಿಮೆಂಟ್ಸ್ ಗಳನ್ನ ಒಳಗಡೆ ಬಿಡ್ಲಿಕ್ಕೆ ಕೊಡಬಹುದು ಅನ್ನುವಂತ ನಿಟ್ಟಲ್ಲಿ ನೋಡ್ಕೊಂಡು ಅದಾದ್ಮೇಲೆ ಕೊಡ್ತಾರೆ. ಸಾಮಾನ್ಯವಾಗಿ ಡ್ರೈ ಫ್ರೂಟ್ಸ್ ಮತ್ತು ಹಣ್ಣು ಹಂಪಲ್ಗಳನ್ನು ಕೊಡ್ಲಿಕ್ಕೆ ಅವಕಾಶ ಇದ್ರೆ ಖಂಡಿತವಾಗಿಯೂ ಕೂಡ ಅದನ್ನ ಕೊಡ್ತಾರೆ, ಅದು ಅವಕಾಶ ಕೂಡ ಇದೆ. ಹೀಗಾಗಿ ಅಂದ್ರೆ ಮತ್ತೊಂದ್ ಕಡೆಗೆ ಯಾವುದೇ ಕಾರಣಕ್ಕೂ ಒಬ್ಬ ಕೈದಿಯನ್ನ ಸಡನ್ ಆಗಿ ಒಂದು ಜೈಲಿಂದ ಮತ್ತೊಂದು ಜೈಲಿಗೆ ಶಿಫ್ಟ್ ಮಾಡಿದಂತ ಸಂದರ್ಭದಲ್ಲಿ 2-3 ದಿನಗಳಲ್ಲಿನೇ ಅದನ್ನ ಚೇಂಜ್ ಮಾಡಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡೋಕೆ ಆಗೋದಿಲ್ಲ. ಬದಲಾಗಿ ಒಂದಿಷ್ಟು ಕಾಲಾವಕಾಶ ಇರುತ್ತೆ, ಅಂದ್ರೆ ಅಲ್ಲಿವರೆಗೆ ಅವ್ರನ್ನ ಅಬ್ಸರ್ವೇಷನ್ ಅನ್ನೋ ರೀತಿಯಲ್ಲಿ ಇರುತ್ತೆ. ಒಂದ್ ವೇಳೆ ತದನಂತರದಲ್ಲಿ ಏನಾದ್ರು ಸಮಸ್ಯೆ ಆಗಿದ್ರೆ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಕೀಲರೇನಿದ್ರೆ ಅವ್ರಿಗೆ ಬೇಕಾದ್ರೆ ಅರ್ಜಿಯನ್ನ ಹಾಕೋಬಹುದು. ಅಲ್ಲಿವರೆಗೂ ಸಹಿತ ಅಂದ್ರೆ ಹೆಚ್ಚು ಕಡಿಮೆ ಒಂದು ವಾರದವರೆಗೂ ಸಹಿತ ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ವಾರದವರೆಗೂ ಅಂದ್ರೆ ಒಂದು ವಾರದವರೆಗೂ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಕಾಲ ಕಳಿಬೇಕು. ಅದಾದ್ಮೇಲೆ ಒಂದ್ ವೇಳೆ ಅವರಿಗೆ ಈ ಒಂದು ಜೈಲು ಒಪ್ಕೊಳ್ಳದೆ ಇದ್ರೆ ಖಂಡಿತವಾಗಿ ಅವ್ರು ಬೇಕಾದ್ರೆ ಅಪ್ಲಿಕೇಶನ್ ಹಾಕೋಬಹುದು, ಅಂದ್ರೆ ನಮ್ಗೆ ಈ ಜೈಲು ಬೇಡ ಬೇರೆ ಜೈಲಿಗೆ ಹೋಗ್ತೀವಿ ಅನ್ನೋದು ನಿಟ್ಟಲ್ಲ. ಹಾಗಾಗಿ ಸದ್ಯಕ್ಕೆ ಜೈಲಿಂದ ಜೈಲಿಗೆ ಬದಲಾವಣೆ ಮಾಡುವ ಸಂಬಂಧಪಟ್ಟಂತೆ ಅರ್ಜಿಯನ್ನ ಹಾಕೊಳ್ಳಿಕ್ಕೆ ಸದ್ಯಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತುಗಳು ಕೂಡ ಇದೆ. ಒಟ್ಟಾರೆಗೆ ಪ್ರಮುಖವಾಗಿ ಸದ್ಯಕ್ಕೆ ಚರ್ಚೆ ಮಾಡತಕ್ಕಂಥ ವಿಚಾರ ಏನಂದ್ರೆ ಒಂದು ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಇದೀಗ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಸಹಿತ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಇದೇ ಕಾರಣಕ್ಕೋಸ್ಕರ ಚಾರ್ಜ್ ಶೀಟ್ ಸಲ್ಲಿಕೆ ಅದ್ರ ಜೊತೆಗೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡತಕ್ಕಂಥ ಸಾಧ್ಯತೆ ಇದೆ ಮಮತಾ. ಓಕೆ ಅಮರೀಶ್, ಹಾಗೆ ಹೋಲ್ಡ್ ಮಾಡಿ, ವಾಪಸ್ ಬರ್ತೀನಿ.